ಈಗ ನಾವು ಇಲ್ಲಿ ರಾಣಿ ಸ್ನಾನಗೃಹ ರಾಣಿಯರ ಸ್ನಾನಗೃಹ ಅಲ್ಲಿ ಒಂದು ಬಂದಿದ್ದೇವೆ ಪ್ಲೇಸ್ಗೆ. ಏನು ಅಂಥದ್ದೇನಿಲ್ಲ ಇದರಲ್ಲಿ, ಸುಮ್ಮನೆ ಮೊದಲು ರಾಣಿಯರೆಲ್ಲ ಸ್ನಾನ ಮಾಡ್ತಿದ್ದ ಜಾಗ ಅಷ್ಟೇ. ಇದುವೇ ಸ್ನಾನಗೃಹ, ಗೊತ್ತಿಲ್ಲ ಮೋಸ್ಟ್ಲಿ ಅಲ್ಲಿ ಕೆಳಗಡೆ ಏನು ಕಾಣಿಸ್ತಿದೆ ಅಲ್ಲಿ ಎಲ್ಲ ಸ್ನಾನ ಮಾಡ್ತಿದ್ರು. ಆ ಕಡೆಯಿಂದ ಸೈಡ್ ಫುಲ್ಲು ನೀರು ಬರ್ತಿತ್ತೇನ. ಇವಾಗ ಕ್ವೀನ್ಸ್ ಬಾತ್ ನೋಡಿ ಇವಾಗ ವಾಪಸ್ ನಮ್ಮ ರಿಕ್ಷಾಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿಂದ ನೆಕ್ಸ್ಟ್ ಯಾವ ಪ್ಲೇಸ್ ಗೊತ್ತಿಲ್ಲ. ನಾವೀಗ ವಿಜಯ ವಿಠಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಮೋಸ್ಟ್ ಐಕಾನಿಕ್ ವರ್ಲ್ಡ್ ಹೆರಿಟೇಜ್ ಇರುವ ಕಲ್ಲಿನ ರಥ ಇರುವ ಸ್ಥಳ. ಅದಕ್ಕಿಂತ ಮುಂಚೆ ಇಲ್ಲಿ ಸುಮಾರು ದೇವಸ್ಥಾನಗಳೆಲ್ಲ ಇದೆ. ಹಂಪಿಲಿ ಅದೇ ಜಾಸ್ತಿ ದೇವಸ್ಥಾನಗಳೇ ಇರೋದು. ಹಾಂ, ಇದು ಮೈನ್ ಎಂಟ್ರೆನ್ಸಾ ನೋಡಿ, ಇದು ಮೈನ್ ಎಂಟ್ರೆನ್ಸ್ ವಿಜಯ ವಿಠಲ ಟೆಂಪಲ್ಗೆ. ಫೈನಲಿ ನಾವು ವಿಠಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಇಲ್ಲಿ ಏನಂದರೆ ಇಲ್ಲಿ ಕ್ಯೂ ಅಲ್ಲಿ ನಿಂತಿದ್ದಾರಲ್ಲ ಅದು ಎಲೆಕ್ಟ್ರಿಕ್ ವೆಹಿಕಲ್ಗೆ ಅಂತೆ. ನೋಡಿ ಅಲ್ಲಿ ಕಾಣಿಸ್ತಿರ್ಬೋದು, ಅಲ್ಲಿ ವೆಹಿಕಲ್ ಇದೆ, ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಇರ್ಬೋದು. ನಾವು ವಾಕಿಂಗ್ ಮಾಡ್ತಾಯಿದ್ದೀವಿ, ಕ್ಯೂ ತುಂಬ ದೊಡ್ಡದಿದೆ, ಸೊ ವಾಕ್ ಮಾಡಿದೆ ಬೆಟರ್. ನೋಡಿ ಇಲ್ಲಿ ಕುದುರೆ ಗೊಂಬೆ ಮಂಟಪ ಅಂತ ಒಂದುಂಟು. ಸೈಡಿಂದ ನೋಡ್ಬೋದು ಎಲ್ಲ ಕುದುರೆ ಥರ. ನಾವಿವಾಗ ಒಂದು 500 ಮೀಟ್ರ್ ನಡ್ಕೊಂಡು ಬಂದ್ವಿ ಆ ಕಡೆಯಿಂದ. ಇನ್ನಿವಾಗ ಹೀಗೆ ಹೋಗ್ತಾ ಹೋಗ್ತಿದ್ದೀವಿ. ನೋಡಿ ಅಲ್ಲಿ ಮುಂದೆ ಗೋಪುರ, ಮುಂದೆ ಗೋಪುರ, ಅದರ ಹಿಂದೆ ಮೇನ್ ವಿಜಯ ವಿಠಲ ಟೆಂಪಲ್ಲು, ಮತ್ತು ಕಲ್ಲಿನ ರಥ, ಮತ್ತು ಚಿನ್ನದ ತುಲಾಭಾರ ಮಾಡ್ತಿದ್ದ ಜಾಗ ಎಲ್ಲ ಇದೆ. ಅದೆಲ್ಲ ನೋಡಿಬಿಟ್ಟು ವಾಪಸ್ಸು ರಿಕ್ಷಾದ ಹತ್ರ ಹೋಗೋದು. ಆ್ಯಕ್ಚುಲಿ ಮೇಯ್ನ್ ಎಂಟ್ರೆನ್ಸ್ ಅಲ್ಲಿ, ಬಟ್ ಅದು ಓಪನ್ ಇಲ್ಲ, ಸೊ ಈ ಕಡೆಯಿಂದ ಹೋಗ್ತಾಯಿದ್ದೇವೆ. ನಾವೀಗ ವಿಜಯ ವಿಠಲ ಟೆಂಪಲ್ನ ಎಂಟ್ರಿ ಒಳಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಎಲ್ಲದೇ ಶಿಲ್ಪ ಕೆತ್ತನೆ ಅದಕ್ಕೆ ಫೇಮಸ್. ಇಲ್ಲಿ ಎಲ್ಲ ಅಂಡರ್ಗ್ರೌಂಡ್ ನೋಡಿ, ಇದುವೇ ಐಕಾನಿಕ್ ಸ್ಟೋನ್ ಚಾರಿಯಟ್, ಕಲ್ಲಿನ ರಥ. ನೋಡಿ ಜನ ಎಲ್ಲ ಇಲ್ಲೇ ಇದ್ದಾರೆ. ಕಲ್ಲಿನ ರಥ ಕಲ್ಲಿನ ರಥ ಬಗ್ಗೆ ಏನು ಹೇಳಬೇಕು ಅಂತಿಲ್ಲ, ಎಲ್ರಿಗೂ ಗೊತ್ತಿರೋದೆ. ನೋಡಿ ನಾನು ನಿಮಗೆ ಒಂದು 360 ಡಿಗ್ರಿ ವ್ಯೂ ಕೊಡ್ತೀನಿ ಕಲ್ಲಿನ ರಥದ್ದು. ಸರಿ ಸ್ನೇಹಿತರೆ, ಎಲ್ಲ ವಿಜಯ ವಿಠಲ ದೇವಸ್ಥಾನ ಎಲ್ಲ ನೋಡಿಬಿಟ್ಟು ಇವಾಗ ವಾಪಸ್ ರಿಕ್ಷಾ ಇದ್ದ ಜಾಗಕ್ಕೆ ಹೋಗ್ತಾ ಇದ್ದೇವೆ. ಇವಾಗ ಟೈಮು 6 ಗಂಟೆ ಆಗ್ತಾ ಬಂತು ಅಷ್ಟೇ. ಇನ್ನೂ ರಿಕ್ಷಾದಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ಸಲ್ಲಿ ವಾಪಸ್ ಹೋಗೋದು. ಇದು ಜಸ್ಟ್ 1 ಡೇ ಹಂಪಿ ಟ್ರಿಪ್ ನಮ್ಮದು. ಮೇಯ್ನ್ ಅಟ್ರಾಕ್ಷನ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿದ್ದೀವಿ ಅಷ್ಟೇ.
ಸರಿ ಸ್ನೇಹಿತರೆ, ಇಷ್ಟೇ ಹಂಪಿ ನಮ್ಮದು ಒಂದೇ ಟ್ರಿಪ್ ವ್ಲಾಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಮಾಡಿ. ಬಾಯ್.